ಮಕ್ಕಳಿಗೆ ಸ್ವಾಗತ. ನಾನು ಶ್ರೀನಿವಾಸ್ ಪೂಜಾರ. ಮೊದಲಿಗೆ ಮುಖ್ಯಾಂಶಗಳು. ಹದಗೆಟ್ಟ ಚಳ್ಳೂರು ಕಾರ್ಟಗಿ ಸಂಪರ್ಕ ರಸ್ತೆ ದುರಸ್ತಿಗೆ ಆಗ್ರಹಿಸಿ ರಾಜ್ಯ ಹೆದ್ದಾರಿಯಲ್ಲಿ ಧರಣಿ. ಶಾಸಕರ ನಿಸ್ಸೀಮ ನಿರ್ಲಕ್ಷ್ಯಕ್ಕೆ ಆಪ್ ಕಾರ್ಯಕರ್ತರ ಆಕ್ರೋಶ. ಕೆಪಿಎಸ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. 2022-23 ಸಾಲಿಗೆ ದಾಖಲುಗೊಂಡ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಸ್ವಾಗತ. ವೀರಶೈವ ಜಂಗಮರಿಗೆ ಎಸ್ಸಿ ಪ್ರಮಾಣ ಪತ್ರ ನೀಡಬಾರದೆಂದು ಪ್ರತಿಭಟನೆ. ಪ್ರತಿಭಟನೆಗೆ ಎಸ್ಸಿ ಸರ್ಕಾರಿ ನೌಕರರು ಭಾಗಿಯಾಗುವಂತೆ ಮನವಿ. ಕುಷ್ಟಗಿ ತಾಲೂಕಿನ 23 ಕೆರೆಗಳನ್ನು ಆಯ್ದುಕೊಂಡಿದ್ದು ಅಮೃತ ಮಹೋತ್ಸವ. ರಾಜ್ಯದಲ್ಲಿಯೇ ದ್ವಿತೀಯ ಸ್ಥಾನ ಪಡೆದ ಗ್ರಾಮ ಒನ್ ಕೇಂದ್ರ. ಕೇಂದ್ರದ ಯಶಸ್ಸಿಗೆ ಗ್ರಾಮಸ್ಥರಿಂದ ಹರ್ಷ. ಇದೀಗ ಸುದ್ದಿಗಳ ವಿವರ. ಕನಕಗಿರಿಯ ಕರ್ನಾಟಕ ಪಬ್ಲಿಕ್ ಶಾಲೆಯ 2022-23 ಸಾಲಿನ ದಾಖಲಾತಿ ಪಡೆದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಕನಕಗಿರಿ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರೌಢಶಾಲಾ ವಿಭಾಗದಲ್ಲಿ 2022-23 ಸಾಲಿಗೆ ಹೊಸದಾಗಿ ದಾಖಲಾತಿ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ವಿವಿಧ ಸಂಘಗಳನ್ನು ಸಹ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಪಿಎಸ್ ಶಾಲೆಯ ಉಪಪ್ರಾಂಶುಪಾಲ ಜಗದೀಶ್ ಆದಿಮನಿ ವಹಿಸಿದ್ರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಪ್ರಭು ವಸ್ತ್ರದ್, ಸೈಯದ್ ಶಬಾನ, ಅನಿಲ್ ಕುಮಾರ್, ಎಸ್ ಬಿ ಪಾಟೀಲ್, ಶ್ಯಾಮಿತ್ ಸಾಬ್ ಲೈನ್ದಾರ್, ಡಿ ಯು ಪಾಟೀಲ್, ಅತಿಥಿ ಶಿಕ್ಷಕರಾದ ವಿಶ್ವನಾಥ್, ವೀರೇಶ್, ಪರಶುರಾಮ್, ಜಯಶ್ರೀ, ದಿಲ್ಶಾದ್ ಬೇಗಂ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕಾಟಿಯಿಂದ ಚಳ್ಳೂರು ಗ್ರಾಮಕ್ಕೆ ಹೋಗುವ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ರಾಜ್ಯ ಹೆದ್ದಾರಿಯಲ್ಲಿ ಧರಣಿ ಕುಳಿತು ಪ್ರತಿಭಟನೆ ನಡೆಸಿದರು. ಕಾರಟಗಿಯಿಂದ ಚಳ್ಳೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಆಮ್ ಆದ್ಮಿ ಪಕ್ಷ ಕಾರ್ಯಕರ್ತರು ರಾಜ್ಯ ಹೆದ್ದಾರಿಯಲ್ಲಿ ಧರಣಿ ಕುಳಿತು ಸೋಮವಾರ ಪ್ರತಿಭಟನೆ ನಡೆಸಿದ್ರು. ಪಟ್ಟಣದಲ್ಲಿ ಹಾದು ಹೋಗಿರುವ ರಾಜ್ಯ ಹೆದ್ದಾರಿಯಲ್ಲಿನ ಕನಕದಾಸ ವೃತ್ತದಲ್ಲಿ ಸುಮಾರು ಅರ್ಧ ತಾಸಿಗೂ ಹೆಚ್ಚು ಧರಣಿ ಕುಳಿತು ತಾಲೂಕಾ ಕೇಂದ್ರ ಕಾರಟಗಿ ಸಂಪರ್ಕಿಸುವ ಚಳ್ಳೂರು ರಸ್ತೆಯನ್ನು ಶೀಘ್ರದಲ್ಲಿಯೇ ದುರಸ್ತಿಗೊಳಪಡಿಸಬೇಕು ಎಂದು ಆಗ್ರಹಿಸಿ ಸ್ಥಳೀಯ ಶಾಸಕರ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ನಂತರ ಆಮ್ ಆದ್ಮಿ ಪಕ್ಷದ ತಾಲೂಕಾಧ್ಯಕ್ಷ ರಮೇಶ್ ಕೋಟೆ ಮಾತನಾಡಿ, ಚಳ್ಳೂರು ಗ್ರಾಮದಿಂದ ತಾಲೂಕಾ ಕೇಂದ್ರಕ್ಕೆ ಸಂಪರ್ಕ ಕಲ್ಪಿಸುವ 10 ಕಿಲೋಮೀಟರ್ ರಸ್ತೆಯನ್ನು ದುರಸ್ತಿ ಮಾಡದೆ ಕ್ಷೇತ್ರದ ಶಾಸಕರು ಬರೀ ಕಮಿಷನ್ ಬರುವ ಸಿಸಿ ರಸ್ತೆ, ಚರಂಡಿ ಅಂತ ಕಾಮಗಾರಿಗಳನ್ನು ಮಾಡುತ್ತಾ ರಸ್ತೆ ಕಾಮಗಾರಿ ಕೈಗೊಳ್ಳದೆ ನಿಸ್ಸೀಮ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕ್ಷೇತ್ರದ ಜನತೆಯ ಸಂಪರ್ಕದ ಜೀವನಾಡಿಯಾಗಿರುವ ರಸ್ತೆಗಳ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸಿದ ಶಾಸಕರು ಇಪ್ಪತ್ತು ದಿನಗಳೊಳಗೆ ಕಾರಟಗಿಯಿಂದ ಚಳ್ಳೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲೇಬೇಕು. ಇಲ್ದಿದ್ರೆ 20 ದಿನಗಳ ನಂತರ ಆಮ್ ಆದ್ಮಿ ಪಾರ್ಟಿ ಕ್ಷೇತ್ರದಾದ್ಯಂತ ಉಗ್ರ ಹೋರಾಟಕ್ಕೆ ಇಳಿಯಬೇಕಾದೀತು ಎಂದು ಎಚ್ಚರಿಸಿದ್ರು. ನಂತರ ಆಪ್ನ ಜಿಲ್ಲಾಧ್ಯಕ್ಷ ಹುಸೇನ್ ಸಾಬ್ ಗಂಗ್ನಾಳ್ ಮತ್ತು ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ತಾಲೂಕಾಧ್ಯಕ್ಷ ಸಿದ್ದರಾಮ್ ರ್ಯಾವ್ಳಾದ್ ಮಾತನಾಡಿದರು. ನಂತರ ಧರಣಿ ನಿರತರ ಸ್ಥಳಕ್ಕೆ ತಹಸೀಲ್ದಾರ್ ಅನುಪಸ್ಥಿತಿಯಲ್ಲಿ ಶಿರಸ್ತೇದಾರ್ ಉಮಾ ಮಹೇಶ್ವರ್ ತಹಸೀಲ್ದಾರರಿಗೆ ಬರೆದ ಮನವಿ ಪತ್ರ ಸಲ್ಲಿಸಿದ್ರು. ಇವತ್ತು ಹೋರಾಟ ಹಾಕಿಕೊಳ್ಳುವಂತ ಮುಖ್ಯ ಉದ್ದೇಶ, ಇವತ್ತು ಕಾರಟಗಿಯಿಂದ ಚಳ್ಳೂರಿಗೆ ರಸ್ತೆ ಮಾರ್ಗ ಸಂಪೂರ್ಣ ಹದಗೆಟ್ಟಿತ್ತು. ಇವತ್ತು ಏನಂತಂದ್ರೆ ಇಲ್ಲಿರ್ತಕ್ಕಂಥ ಶಾಸಕರು ಪ್ರತಿದಿನ ಅಲ್ಲಿ ಇವತ್ತು ನೂರಾರು ಹಳ್ಳಿಗಳಿಂದ ಇವತ್ತು ತಾಲೂಕು ಕೇಂದ್ರವಾದಂತ ಕಾರಟಗಿಗೆ ಇವತ್ತು ಜನ ಬಂದು ಹೋಗ್ತಿದ್ದಾರೆ. ಇವತ್ತು ಮಹಿಳೆಯರಾಗಬಹುದು, ಇವತ್ತು ವಯಸ್ಸಾದವರು ಇರ್ಬೋದು, ಇವತ್ತು ಆ ರಸ್ತೆಯಲ್ಲಿ ಬರುವಾಗ ಏನಂತಂದ್ರೆ ಕೈ ಕಾಲು ಅನೇಕ ಜನ ಮುರ್ಕಂದಿದ್ದು ಉಂಟು. ಆದ್ರೆ ಇವತ್ತು ಇರತಕ್ಕಂತ ಶಾಸಕರು ಯಾವುದೇ ಕೇರಣದೆ ಇವತ್ತು ಜನಸಾಮಾನ್ಯರ ಕೆಲಸ ಮಾಡದೆ ಇವತ್ತು ರೋಷವಾಗಿ ನಾವು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ಕಣಿಯೇರಿ ವಿಧಾನಸಭಾ ಪ್ರತಿಯೊಂದು ಮೂಲೆ ಮೂಲೆ ಹೋಗ್ರಿ, ಯಾವುದೇ ಅಭಿವೃದ್ಧಿ ಇಲ್ಲ. ಇವತ್ತು ಜನರಿಗೆ ಮೋಸ ಮಾಡಕತ್ತಿರುವವರೆಗೂ ಯಾವುದೇ ಅಭಿವೃದ್ಧಿ ಇಲ್ಲ. ಮುಂದಿನ ದಿನದಲ್ಲಿ ನಾವು 20 ದಿನ ವಾರ್ನಿಂಗ್ ಕೊಡ್ತೀವಿ, 20 ದಿನದೊಳಗೆ ಚಳ್ಳೂರು ಟು ಕಾರಟಗಿ ರಸ್ತೆ ಮಾಡದೆ ಹೋದಲ್ಲಿ
ಮುಂದಿನ ದಿನದಲ್ಲಿ ನಾವು ಶಾಸಕರ ಮನೆ ಮುಂದ ನಾವು ಧರಣಿ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ಬಿಡ್ತೇನೆ. ಈ ಕಳ್ಳೂರು ರಸ್ತೆ ಪೂರ್ತಿ ಸಂಪೂರ್ಣ ಹಾಳಾಗಿದೆ. ಕಳ್ಳೂರಿಂದ ಕಾಟಿಗೆ ಬರಬೇಕಂದ್ರೆ 4-5 ಹಳ್ಳಿಗೂ ಸಂಪರ್ಕ ಕಲ್ಪಿಸಿದ್ದ. ಆ ರಸ್ತೆಯಲ್ಲಿ ಯಾರಾದ್ರೂ ಹೋಗ್ಬೇಕಂದ್ರೆ ಸಾವಿನ ಜೀವದ ಬಗ್ಗೆ ಬಯಟಿಗಂದ ಹೋಗ್ಬೇಕಾದಂತ ಪರಿಸ್ಥಿತಿ ಅದಗಟ್ಟಿದೆ. ಇದನ್ನ ಯಾವ MLA ಬಂದ್ರೆ ಅಷ್ಟೇ, ಯಾವ MP ಬಂದ್ರೆ ಅಷ್ಟೇ, ಆ ರಸ್ತೆನ ಸರಿಪಡಿಸೋ ಕೆಲಸ ಯಾರು ಮಾಡ್ತಾ ಇಲ್ಲ. ಇವತ್ತಿನ ರಾಜ್ಯಕ್ಕೆ ಏನ್ ಹಿಡಿದೈತಪ್ಪ ಅಂದ್ರೆ ಕಮಿಷನ್ ಕೊಟ್ಟರೆ ರೋಡ್ ಮಾಡ್ತಾರೆ, ಕಮಿಷನ್ ಇಲ್ಲ ಅಂದ್ರೆ ಯಾವ್ದು ಇದು ಆಗಾಗಿಲ್ಲ, ಕೆಲಸನೇ ಆಗಾಗಲ್ಲ. ಅದನ್ನ ಯಾರು ಸರಿಪಡಿಸ್ಬೇಕು ಅನ್ನೋ ಸಂಬಂಧ ನಾವು ಇವತ್ತು ರೈತ ಸಂಘದಿಂದ ಮತ್ತು ಆಮ್ ಆದ್ಮಿ ಪಕ್ಷ ಪ್ರತಿಯಿಂದ ಧರಣಿ ಸತ್ಯಾಗ್ರಹ ಕುಂದಿಸ್ತೀವಿ. ಈ ಸತ್ಯಾಗ್ರಹ ಎಲ್ಲಿವರೆಗೆ ಇರುತ್ತಪ್ಪ ಅಂದ್ರೆ ನಮ್ಮ ಹೋರಾಟ ಎಲ್ಲವರೆಗೂ ಹೋರಾಟ ನಡೆಸಬೇಕಂತ ನಮ್ಮ ಅನಿಸಿಕೆನ ವ್ಯಕ್ತಪಡ್ತೇವೆ. ಇವತ್ತು ಚಳ್ಳೂರು ರಸ್ತೆ, ಚಳ್ಳೂರು ಟು ಕಾಟಿಗೆ ರಸ್ತೆ ಇವತ್ತು ಸಂಪೂರ್ಣವಾಗಿ ಹದಗೆಟ್ಟಿದ್ದು. ಇವತ್ತು ಜನ ಜೀವ ಭಯದಲ್ಲಿ ಇವತ್ತು ಅಲ್ಲಿ ಅಡ್ಡಾಡ್ತಾ ಇದ್ದಾರೆ. ಇವಾಗ ಒಂದು ಸರ್ಕಾರ, ಇವತ್ತು 40% ಸರ್ಕಾರ ಏನಿದೆ ಇವತ್ತು ಬರೀ ಲೂಟಿನಲ್ಲೇ ತೊಡಗಿದೆ ಹೊರತಾಗಿ ಆದರೆ ಜನರಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ಇವತ್ತು BJP ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಇವತ್ತು ಕೇವಲ 6 ಕಿಲೋಮೀಟರ್ ತಾಲೂಕಾ ಕೇಂದ್ರದಿಂದ 6 ಕಿಲೋಮೀಟರ್ ದೂರದಲ್ಲಿರುವಂತಹ ಚಳ್ಳೂರು ಗ್ರಾಮಕ್ಕೂ ಕೂಡ ಇವರಿಗೆ ಒಂದು ರಸ್ತೆಯನ್ನ ಒದಗಿಸಿಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇಂತಹ ನಿರ್ಲಜ್ಜ ಸರ್ಕಾರವನ್ನು ನಾನು ಯಾವತ್ತು ನೋಡಿಲ್ಲ. ಶಾಸಕರೇ, ಇದು ನಿಮಗೆ ಎಚ್ಚರಿಕೆ, ಈ ಹೋರಾಟದ ಮೂಲಕ ನಿಮಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಕೂಡಲೇ ನೀವು ಸೂಕ್ತವಾದ ಕ್ರಮ ಕೈಗೊಂಡು ರಸ್ತೆ ರಿಪೇರಿಗೆ ಕ್ರಮ ಕೈಗೊಳ್ಳದೆ ಹೋದ್ರೆ ನಿಮ್ಮ ಮನೆ ಮುಂದೆ ನಾವು ಧರಣಿ ಹೋರಾಟವನ್ನ ಶುರು ಮಾಡ್ತೇವೆ. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿಯ HP ಭೀಮನಗೌಡ, ಅಮ್ಜದ್ ಖಾನ್, ಆನಂದ್ ಬಾಬು, ತಿರುಪತಿ ಟಿ ಸಂತೋಷ್, ಮಂಜುನಾಥ್, ಎ ಸಂಗಮೇಶ್, ನಿಂಗಪ್ಪ, ರಮೇಶ್, ಮಹೇಶ್ ಎಂ, ಐನ್ಗೌಡ, ಶರಣಪ್ಪ, ರಮೇಶ್ ಎನ್, ಇ ನಾಗರಾಜ್ ಸೇರಿದಂತೆ ಇನ್ನಿತರರು ಇದ್ದರು. ವೀರಶೈವ ಲಿಂಗಾಯತ ಜಂಗಮರಿಗೆ SC ಸರ್ಟಿಫಿಕೇಟ್ ನೀಡಬಾರದೆಂದು ಕಂಪ್ಲಿ ತಾಲೂಕಿನ ಪರಿಶಿಷ್ಟ ಜಾತಿಗಳ ಮಹಾ ಒಕ್ಕೂಟ ಸಂಘದಿಂದ ಸರ್ಕಾರಕ್ಕೆ ಮನವಿ ಮಾಡಲಾಯಿತು. ವೀರಶೈವ ಲಿಂಗಾಯತ ಜಂಗಮರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುವುದರಿಂದ ನಿಜವಾದ SCಗಳಾದ ಮಾದಿಗ ಚೆಲುವಾದಿಗರಿಗೆ ಅನ್ಯಾಯ ಮಾಡಿದಂತಾಗುತ್ತದೆ. ಇದು ರಾಜಕೀಯ ದುರುದ್ದೇಶದಿಂದ ಪೂಜಾ ಸ್ಥಾನದಲ್ಲಿರುವ ವೀರಶೈವ ಲಿಂಗಾಯತ ಜಂಗಮರು SC ಪ್ರಮಾಣ ಪತ್ರ ಕೇಳುತ್ತಿದ್ದಾರೆ. ಇದನ್ನು ಪ್ರತಿಯೊಬ್ಬ SC ಸಮುದಾಯದವರು ಖಂಡಿಸಬೇಕಾಗಿದೆ. ಮೀಸಲಾತಿಯಿಂದ ನೌಕರಿ ಪಡೆದಂತಹ SC ನೌಕರರು ಪ್ರತಿಭಟನೆಗೆ ಭಾಗವಹಿಸಬೇಕೆಂದರು. ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಹಾಗೂ ಕುಲದಲ್ಲಿ ಮೇಲಿರುವ ವೀರಶೈವ ಲಿಂಗಾಯತ ಜಂಗಮರು ಇತ್ತೀಚೆಗೆ ತಮ್ಮ ಸ್ವಾರ್ಥಕ್ಕಾಗಿ ಪರಿಶಿಷ್ಟ ಜಾತಿಯವರನ್ನು ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಮುಗಿಸಲು ಬೇಡ ಜಂಗಮರೆಂದು ಸುಳ್ಳು ಹೇಳಿಕೊಂಡು SC ಸರ್ಟಿಫಿಕೇಟ್ ಪಡೆಯಲು ಸರ್ಕಾರಕ್ಕೆ ಒತ್ತಡ ಹೇರುತ್ತಿದ್ದಾರೆ. ಒಕ್ಕೂಟದ ವತಿಯಿಂದ ನಾಳೆ ದಿನಾಂಕ 13ರಂದು ಉದ್ಭವ ಗಣೇಶನಿಂದ ಅಂಬೇಡ್ಕರ್ ಸರ್ಕಲ್ ವರೆಗೆ ವೀರಶೈವ ಲಿಂಗಾಯತ ಜಂಗಮರಿಗೆ SC ಸರ್ಟಿಫಿಕೇಟ್ ನೀಡಬಾರ್ದಂತ ಹೇಳಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿರುತ್ತೇವೆ. ದಯಮಾಡಿ ಮಾದಿಗ ಮತ್ತು ಚಲವಾದಿ ಸಮಾಜದವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು. ಕಾರಣ ಇಷ್ಟೇ, ಇದು ಯಾವುದೇ ರಾಜಕೀಯ ವಿಷಯ ಅಲ್ಲ, ಯಾವುದೇ ಅಲ್ಲ, ಇದು ನಮ್ಮ ಭವಿಷ್ಯದ ಮುಂದಿನ ನಮ್ಮ ಮಕ್ಕಳ ನಮ್ಮ ಮೊಮ್ಮಕ್ಕಳ ಭವಿಷ್ಯದ ವಿಷಯ. ಅದಕ್ಕಾಗಿ ಈ ವೀರಸೇವಾ ಜಂಗಮರಿಗೆ SC ಸರ್ಟಿಫಿಕೇಟ್ ಕೊಡೋದ್ರಿಂದ ಎಷ್ಟು ಅನಾನುಕೂಲ ಆಗ್ತದೆ ಅಂತಂದೇಳಿ ತಾವು ಸಹ ಆಲೋಚನೆ ಮಾಡಿ ಇವತ್ತು ಅಂಬೇಡ್ಕರ್ ಅನುನಾಯಿಗಳು ಹಾಗೂ ಅಭಿಮಾನಿಗಳು ಇವತ್ತೇನು ಅಂಬೇಡ್ಕರ್ ಹೆಸರು ಹೇಳಿ ನೌಕರಿಗಳು ತಗೊಂಡಿರಲ್ಲ, ತಾವು ಸಹ ಬರಬೇಕು, ಭಾಗವಹಿಸಬೇಕು. ಯಾಕಂದ್ರೆ ಬರೀ ಇದು ನಮಗೊಂದೇ ನಮ್ದೊಂದೇ ಸಮಸ್ಯೆ ಅಲ್ಲ, ಇದು ನೀವು ಅದರಡಿಯಲ್ಲಿ ನೀವು ಇವತ್ತು ನೌಕರಸ್ಥರಾಗಿ ಎಲ್ಲ ಕಡೆಯ ನಮ್ಮ ಚಲುವಾದಿ ಮತ್ತು ಮಾದಿಗ ಜನಾಂಗದ ನಾಯಕರುಗಳು ಮತ್ತು ಸಾರ್ವಜನಿಕರು, ಹೆಣ್ಣು ಮಕ್ಕಳು, ಮಕ್ಕಳು, ವಿದ್ಯಾರ್ಥಿಗಳು ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳುತ್ತಾ, ಯಾಕೆ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಬೇಕಂತ ಹೇಳ್ತಿದ್ದೀವಿ ಅಂತಂದರೆ, ಮುಂದೆ ನಮಗೆ ಉಳಿಗಾಲ ಇಲ್ಲ. ನೀವು ಇವಾಗ ಎಚ್ಚೊತ್ಕೊಳ್ತಾ ಇದ್ರೆ ನೀವು ಚಲುವಾದಿಯವರು ಮತ್ತು ಮಾದಿಗರು ಎಸ್ಪೆಷಲಿ ಈ ಜನಾಂಗದವರು ನೀವು ಏನಾದರೂ ಎಚ್ಚೊತ್ತುಕೊಳ್ಳದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳ ಜೀವನ ಬಹಳ ಕಷ್ಟಕರವಾಗಿರ್ತದೆ. ಅನ್ಯಾಯದಲ್ಲಿ ಆ ಸರ್ಟಿಫಿಕೇಟ್ ತಗೊಂಡು ಏನಾದರೂ ನಮಗೆ ಓದಿನಲ್ಲಿ ಮತ್ತು ರಾಜಕೀಯ ಸ್ಥಳದಲ್ಲಿ ದಲಿತ ಮುಖಂಡರುಗಳಾದ ಜಿ ರಾಮಣ್ಣ, CR ಹನುಮಂತ, ಭಾವೈಕ್ಯ ವೆಂಕಟೇಶ್, ರಾಮಸ್ವಾಮಿ, ಬಿ ದೇವೇಂದ್ರ, ಬಿ ವೆಂಕಟೇಶ್ ಇದ್ದರು. ಅಮೃತ ಸರೋವರ ಕೆರೆಗಳನ್ನು ಮಾದರಿ ಕೆರೆಯಾಗಿ ನಿರ್ಮಿಸಿ ಎಂದು ಕುಶ್ಕಿ ತಾಲೂಕಿನ ನೋಡಲ್ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು ಹೇಳಿದರು. ಗ್ರಾಮೀಣ ಭಾಗದಲ್ಲಿನ ಕೆರೆಗಳಿಗೆ ಕಾಯಕಲ್ಪ ನೀಡಲು ಕುಶ್ಕಿ ತಾಲೂಕಿನ 23 ಕೆರೆಗಳನ್ನು ಆಯ್ದುಕೊಂಡಿದ್ದು, ಅಮೃತ ಮಹೋತ್ಸವ ಪ್ರಯುಕ್ತ August 15ರಂದು ಧ್ವಜಾರೋಹಣ ನೆರವೇರಿಸಲು 1ನೇ ಹಂತದಲ್ಲಿ ಕಾಟಾಪುರ, ಅಂಟರಡಾಣ ಯಲ್ಲಮ್ಮನ ಕೆರೆ, ಮುದೇನೂರು ಗ್ರಾಮ ಪಂಚಾಯಿತಿಯ ಮಾದಾಪುರ ಕೆರೆ ಕಾಮಗಾರಿಗಳು ಪ್ರಗತಿಯಲ್ಲಿರುವ ಕುರಿತು ಕಾಮಗಾರಿ ಸ್ಥಳಕ್ಕೆ ಅಮೃತ ಸರೋವರ ಕೆರೆ ಕುಷ್ಟಗಿ ತಾಲೂಕಾ ನೋಡಲ್ ಅಧಿಕಾರಿಗಳಾದ ಜಿಲ್ಲಾ ಪಂಚಾಯತ್
ಲೆಕ್ಕಾಧಿಕಾರಿ ಶ್ರೀ ಅಮೀನ್ ಅತ್ತಾರ್ ಭೇಟಿ ನೀಡಿ ಪರಿಶೀಲಿಸಿದರು. ಅಮೃತ ಸರೋವರ ಯೋಜನೆಯ ಉದ್ದೇಶದಂತೆ ಗ್ರಾಮೀಣ ಪ್ರದೇಶದಲ್ಲಿ ಸುಂದರವಾದ ಕೆರೆಗಳು ನಿರ್ಮಾಣವಾಗಬೇಕು, ವಿಶ್ರಾಂತಿ ಪಡೆಯುವ ಬೆಂಚ್ಗಳು, ವಾಕಿಂಗ್ ಟ್ರ್ಯಾಕ್, ಐಲ್ಯಾಂಡ್, ಸುತ್ತಲೂ ತಂತಿ ಬೇಲಿ ಹಾಕಿ ಆಕರ್ಷಣೀಯ ಕೇಂದ್ರಗಳಾಗಿ ಕಾಣುವಂತೆ ನಿರ್ಮಿಸಬೇಕೆಂದು ಹಾಜರಿದ್ದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ಐಇಸಿ ಸಂಯೋಜಕ ದೇವರಾಜ್ ಪತ್ತಾರ್, ಕಾಟಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ಎಂ, ಅಂಟರಡಾಣ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹನುಮಂತಪ್ಪ, ನಿಂಬಾಕ್ಷಿ ಶಿವಪ್ಪ ಚಲವಾದಿ, ಸದಸ್ಯರಾದ ಹನುಮನಗೌಡ ಪೊಲೀಸ್ ಪಾಟೀಲ್ ಇನ್ನಿತರರು ಇದ್ದರು. ಕುಕ್ನೂರು ತಾಲೂಕಿನ ಬಟಪನಹಳ್ಳಿ ಗ್ರಾಮದ ಗ್ರಾಮ ಒನ್ ಕೇಂದ್ರದ ರಾಜ್ಯದಲ್ಲಿ ಎರಡನೇ ಸ್ಥಾನ ಪಡೆದು ಯಶಸ್ವಿಗೆ ಕಾರಣವಾಗಿದೆ. ಕುಕ್ನೂರು ತಾಲೂಕಿನ ಬಟಪ್ಪನಹಳ್ಳಿ ಗ್ರಾಮದಲ್ಲಿರುವ ಗ್ರಾಮ ಒನ್ ಕೇಂದ್ರ ಉತ್ತಮ ಸೇವೆ ಮಾಡಿ ರಾಜ್ಯದಲ್ಲಿ ಅತಿ ಹೆಚ್ಚು ವಹಿವಾಟು ನಡೆಸಿದ ಗ್ರಾಮ ಕೇಂದ್ರಗಳಲ್ಲಿ ಎರಡನೆಯ ಸ್ಥಾನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿರುತ್ತದೆ. ಈ ಯಶಸ್ಸನ್ನು ಗ್ರಾಮದ ಗ್ರಾಮಸ್ಥರು ಗ್ರಾಮ ಒನ್ ಕೇಂದ್ರದಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚುವುದರ ಮೂಲಕ ಆಚರಿಸಿಕೊಂಡರು. 5 ವರ್ಷಗಳ ಅವಧಿಗೆ ಪ್ರೌಢಶಾಲಾ ಸ್ವರ ಶಿಕ್ಷಕರ ಸಂಘಕ್ಕೆ ಕಾಟಗಿ ತಾಲೂಕಿಗೆ ಪ್ರೌಢಶಾಲಾ ಶಿಕ್ಷಕರ ತಾಲೂಕು ಅಧ್ಯಕ್ಷರಾಗಿ ವಿ ಮಂಜುನಾಥ್ ಅವರು ಆಯ್ಕೆ ಆಗಿದ್ದಾರೆ. 5 ವರ್ಷಗಳ ಅವಧಿಗೆ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಚುನಾವಣೆ ನಡೆದಿದೆ. ತಾಲೂಕಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘಕ್ಕೆ ನೂತನ ಕಾರ್ಟ್ಗಿ ತಾಲೂಕಾಧ್ಯಕ್ಷರಾಗಿ ವಿ ಮಂಜುನಾಥ್ ಜಾಯಗನೂರು ಸೇರಿದಂತೆ 3 ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ನಗರದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ನಡೆದ ನೂತನ ನಿರ್ದೇಶಕರ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸಿದ 6 ಜನರಲ್ಲಿ 3 ನಾಮಪತ್ರ ಹಿಂಪಡೆಯುವುದರೊಂದಿಗೆ 3 ಅವಿರೋಧ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಸೋಮಲಿಂಗಪ್ಪ ಗುಡಾಣಿ ಅವರು ಆಯ್ಕೆಯಾದ ತಾಲೂಕಾಧ್ಯಕ್ಷ ಮಂಜುನಾಥ್ ಜಾಯಗನೂರು ಅವರಿಗೆ, ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಸಿದ್ದಾಪುರದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕ ಹೇಮಂತ್ ಕುಮಾರ್ ಕೆಜಿ ಮತ್ತು ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಗುರುಪ್ಪಯ್ಯ ಅವರಿಗೆ ಪ್ರಮಾಣ ಪತ್ರ ವಿತರಿಸಿದರು. ನಂತರ ನೂತನ ಅಧ್ಯಕ್ಷರು ತಮ್ಮ ತಂಡದಲ್ಲಿ ರಾಜ್ಯ ಪರಿಷತ್ನ ಸದಸ್ಯರಾಗಿ ಮೈಲಾಪುರ್ ಸರ್ಕಾರಿ ಪ್ರೌಢಶಾಲೆಯ ಲಿಂಗರಾಜ್ ಎಸ್ ಬೇವೂರ್ ಮತ್ತು ಕೋಶಾಧ್ಯಕ್ಷರಾಗಿ ಅಂಜೂರಿ ಕ್ಯಾಂಪ್ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಶರಣೇಗೌಡ, ಉಪಾಧ್ಯಕ್ಷರಾಗಿ ಶ್ರೀ ಶರಣಬಸವೇಶ್ವರ ವಿದ್ಯಾಸಂಸ್ಥೆಯ ವೀರೇಶ್ ಮ್ಯಾಗೇರಿ, ಸಹ ಕಾರ್ಯದರ್ಶಿಯಾಗಿ ಬೂದುಗುಂಪ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಪ್ರಶಾಂತ್ ಜೋಶಿ ಬಿ ಅವರನ್ನು ನೇಮಕ ಮಾಡಿಕೊಂಡು ಆದೇಶ ಪತ್ರ ನೀಡಿದರು. ಈ ವೇಳೆ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುವ ಶಿಕ್ಷಕರನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಸರ್ದಾರ್ ಅಲಿ ಮತ್ತು ಪದಾಧಿಕಾರಿಗಳು ನೂತನ ಅಧ್ಯಕ್ಷರಾದಿಯಾಗಿ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಅಭಿನಂದಿಸಿದರು. ಈ 2022-27 ಸಾಲಿನ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ನಮ್ಮನ್ನು ಮೊದಲಿಗೆ ನಿರ್ದೇಶಕರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೋಸ್ಕರ ಕಾರಟಗಿ ತಾಲೂಕಿನ ಸರ್ವ ಶಿಕ್ಷಕ ವೃಂದಕ್ಕೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅವರಿಗೆ ಆಭಾರಿಯಾಗಿರುತ್ತೇನೆ. ಅದೇ ರೀತಿ ತದನಂತರ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿರತಕ್ಕಂಥ ನನ್ನ ತಾಲೂಕಿನ ಎಲ್ಲ ಶಿಕ್ಷಕ ವೃಂದಕ್ಕೂ ಸಹ ನಾನು ಆಭಾರಿಯಾಗಿರ್ತೇನೆ ಮತ್ತು ಅವರಿಗೆ ನಾನು ಕೃತಜ್ಞನಾಗಿರ್ತೇನೆ ಅಂತ ಹೇಳ್ತಾ ಶಾಲೆಯಲ್ಲಿ ಮಕ್ಕಳ ಶಿಕ್ಷಣದ ಒಂದು ಜೊತೆಗೆ ನನ್ನ ತಾಲೂಕಿನ ಎಲ್ಲ ಶಿಕ್ಷಕರ ಒಂದು ಕುಂದುಕೊರತೆಗಳನ್ನು ನಿವಾರಿಸಲು ನನ್ನ ಕೈಯಲ್ಲೇ ಆದಷ್ಟು ಪ್ರಯತ್ನ ಪಡ್ತೇನೆ ಅಂತ ಈ ಮೂಲಕ ನಾನು ಹೇಳ್ತಾ ನನ್ನ ಒಂದು 2 ಭಾಷೆಗಳನ್ನು ಮುಗಿಸಿ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ 2022-27 ಅವಧಿಗೆ ಆಯ್ಕೆಯಾದ ತಾಲೂಕು ಪದಾಧಿಕಾರಿಗಳ ಪಟ್ಟಿ ಈ ರೀತಿಯಾಗಿರ್ತದೆ. ವಿ ಮಂಜುನಾಥ್ ಅಧ್ಯಕ್ಷರು, ಕೆ ಪಿ ಎಸ್ ಕಾರಟಗಿ, ಹೇಮಂತ್ ಕುಮಾರ್ ಕೆ ಜಿ ಕಾರ್ಯದರ್ಶಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸಿದ್ದಾಪುರ, ಶ್ರೀ ಗುರಪ್ಪಯ್ಯ ಸರ್ ಸಂಘಟನಾ ಕಾರ್ಯದರ್ಶಿ ಕೆ ಪಿ ಎಸ್ ಕಾರಟಗಿ, ಶ್ರೀ ಲಿಂಗರಾಜ್ ಎಸ್ ಬೇವೂರ್ ಈಗ ನಾಮನಿರ್ದೇಶಕ, ರಾಜ್ಯ ಪರಿಷತ್ ಸದಸ್ಯರು, ಸರ್ಕಾರಿ ಪ್ರೌಢಶಾಲೆ ಮೈಲಾಪುರ ಇವರ ನಾಮನಿರ್ದೇಶನ ಮಾಡಲಾಗಿರ್ತದೆ. ಅದೇ ರೀತಿ ಶ್ರೀ ಶರಣೇಗೌಡ ಕೋಶಾಧ್ಯಕ್ಷರು, ಸರ್ಕಾರಿ ಪ್ರೌಢಶಾಲೆ ಮುಷ್ಟೂರು ಅಂಜೂರ್ ಕ್ಯಾಂಪ್ ಇವರನ್ನು ಸಹ ನಾಮನಿರ್ದೇಶನ ಮಾಡಲಾಗಿರ್ತದೆ ಸರ್. ಅದೇ ರೀತಿ ಶ್ರೀ ವೀರೇಶ್ ಮೇಗೇರಿ ಉಪಾಧ್ಯಕ್ಷರು, ಶ್ರೀ ಶರಣಬಸವೇಶ್ವರ ಪ್ರೌಢಶಾಲೆ ಕಾರಟಗಿ ಇವರನ್ನು ಸಹ ನಾಮನಿರ್ದೇಶನ ಮಾಡಲಾಗಿರ್ತದೆ ಸರ್. ಅದೇ ರೀತಿ ಶ್ರೀ ಪ್ರಶಾಂತ್ ಜೋಶಿ ಬಿ ಸಹ ಕಾರ್ಯದರ್ಶಿಗಳು, ಸರ್ಕಾರಿ ಪ್ರೌಢಶಾಲೆ ಬೂದುಗುಂಪ ಇವರನ್ನು ಸಹ ನಾವು ನಾಮನಿರ್ದೇಶನ ಮಾಡಲಾಗಿದೆ. ಕುಕ್ನೂರು ತಾಲೂಕಿನ ಎರೆಹಂಚಿನಾಳ್ ಗ್ರಾಮದಲ್ಲಿ ರೈತ ಸಂಘದ ವತಿಯಿಂದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ತಾಲೂಕಿನ ಎರೆಹಂಚಿನಾಳ್ ಗ್ರಾಮದಲ್ಲಿ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ವಿ ಆರ್ ನಾರಾಯಣ ರೆಡ್ಡಿ ಬಣದ ಕರ್ನಾಟಕ ರಾಜ್ಯ ರೈತ ಸಂಘ
ಹಾಗೂ ಹಸಿರು ಸೇನೆಯ ಪುರುಷ ಮತ್ತು ಮಹಿಳೆಯರ ಗ್ರಾಮ ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ನಿರ್ವಹಿಸಲಾಯಿತು. ಸಂಘದ ಗೌರವಾಧ್ಯಕ್ಷರಾಗಿ ಹನುಮಪ್ಪ ಪೂಜಾರಿ, ಅಧ್ಯಕ್ಷರಾಗಿ ಚನ್ನಪ್ಪ ನಾಲ್ವಾಡ್, ಉಪಾಧ್ಯಕ್ಷರಾಗಿ ದೇವರಾಜ್ ಮಡಿವಾಳರ್, ಪ್ರಧಾನ ಕಾರ್ಯದರ್ಶಿಯಾಗಿ ಪತ್ರಪ್ಪ ವೀರಾಪುರ್, ಸಂಘಟನಾ ಕಾರ್ಯದರ್ಶಿಯಾಗಿ ರವಿಚಂದ್ರನ್ ಕಮತರ್, ಸಹ ಸಂಘಟನಾ ಕಾರ್ಯದರ್ಶಿಯಾಗಿ ದೇವೇಂದ್ರಪ್ಪ ಗಂಗೋಜಿ, ಸಹ ಕಾರ್ಯದರ್ಶಿಯಾಗಿ ಬಸವರಾಜ್ ಕೋಳೂರ್, ಗೌರವ ಸಲಹೆಗಾರರಾಗಿ ಶಿವಪ್ಪ ಅಂಸಿ, ಖಜಾಂಚಿಯಾಗಿ ರವಿಚಂದ್ರ ತಳ್ವಾರ್ ಇನ್ನಿತರರನ್ನು ಆಯ್ಕೆ ಮಾಡಿ ತಾಲೂಕಾಧ್ಯಕ್ಷ ಅಂದಪ್ಪ ಉರುಳಿ ಘೋಷಣೆ ಮಾಡಿದರು. ಮಹಿಳಾ ಘಟಕದ ಅಧ್ಯಕ್ಷರಾಗಿ ಸಾವಿತ್ರಮ್ಮ ತೆಗ್ಗಿನಮನೆಯವರನ್ನು ಆಯ್ಕೆ ಮಾಡಲಾಯಿತು. ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳಿಗೆ ತಾಲೂಕಾ ರೈತ ಸಂಘದ ಕಾರ್ಯದರ್ಶಿ ಬಸವರಾಜ್ ಕೊಡ್ಲಿ ಪ್ರಮಾಣ ವಚನ ಬೋಧಿಸಿದರು. ರೇಣಮ್ಮ ಬಿನ್ನಾಳ್, ನಿರ್ಮಲಾ ಹಳ್ಳಿ, ಬಸವರಾಜ್ ಉಗಾರ್, ಈರಪ್ಪ ಕೌದಿ, ಬಸಪ್ಪ ಕಮತರ್, ಗುದ್ದಪ್ಪ ಪುಣ್ಯದ್, ಸುಭಾಷ್ ಶೆಟ್ಟಿ, ಶರಣಪ್ಪ ಗುಡುಮಿ, ಶಿವಕುಮಾರ್ ನರೇಗಲ್, ಗೌಡಪ್ಪ ಕೋಳೂರು, ಆನಂದ್ ಗಾಣಿಗೆ, ಶರಣಪ್ಪ ಕಮತರ್ ಇನ್ನಿತರರು ಉಪಸ್ಥಿತರಿದ್ದರು. ಮಾರುತೇಶ್ವರ ದೇವಸ್ಥಾನ ಆವರಣದಲ್ಲಿ ಪ್ರಮಾಣ ಮಾಡುತ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಪ್ರೊಫೆಸರ್ ನಂಜುಂಡ ಸ್ವಾಮಿ ಸ್ಥಾಪಿತ ಸಂಘಕ್ಕೆ, ಬಿಆರ್ ನಾರಾಯಣ ರೆಡ್ಡಿ ಬಣಕ್ಕೆ. ಇದು ಆಗಿತ್ತು ಇಂದಿನ ಏಷ್ಯನ್ ವಾರ್ತೆಗಳು. ಮುಂದಿನ ಏಷ್ಯನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಏಷ್ಯನ್ ಚಾನಲ್. ನಾನು ಶ್ರೀನಿವಾಸ್ ಪೂಜಾರ್, ನಮಸ್ಕಾರ.